हाय हेलो स्नेहितरे फ्रेंड्स नमस्ते एल्लरिगू यूट्यूब चैनल के लता स्कानर यूट्यूब चैनल के स्वागत इवत्तु ओंदु आरोग्यवर्धक इदोंदु टेस्ट आगिरुवंतद्दु ओंदु अगसे बीजद ओंदु चटनी पुड़ी तोरिस्ता इद्दीनि इदु ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುವಂಥದ್ದು ಟೇಸ್ಟ್ ಆಗಿರುವಂಥದ್ದು ಒಂದು ಅಗಸೆ ಬೀಜದ ನೋಡಿ ಇದು ಅಗಸೆ ಬೀಜ ಇದು ಅಗಸೆ ಬೀಜದ ಒಂದು ಸಿಂಪಲ್ ಆಗಿರುವಂಥ ಒಂದು ಚಟ್ನಿ ಪುಡಿ ತೋರಿಸ್ತಾ ಇದ್ದೀನಿ ಒಂದು ಅರ್ಧ ಕಪ್ ಅಗಸೆ ಬೀಜ ತಗೊಂಡಿದ್ದೀನಿ ಇದು ಒಂದು ಏಳೆ ಒಂದು ಐದು ಆರು ಒಂದು ಆರು ಏಳು ಇದ್ದಾವೆ ಒಣಮೆಣಸಿನಕಾಯಿ ಪುಡಿ ಒಣಮೆಣಸಿನಕಾಯಿ ಆಮೇಲೆ ಇದು ಬೆಳ್ಳುಳ್ಳಿ ಒಂದು ಐದು ಆರು ಇದೆ ರುಚಿಗೆ ತಕ್ಕಷ್ಟು ಉಪ್ಪಿದೆ ಒಂದು ಚಮಚ ಇದು ಜೀರಿಗೆ ಇದೆ ಆಮೇಲೆ ಕರಿಬೇವಿನ ಸೊಪ್ಪಿನ ಎಲೆ ಇದೆ ಆಮೇಲೆ ಇದು ಆಪ್ಷನಲ್ಲು ನಿಮಗೆ ಬೇಕಾದರೆ ಹಾಕ್ಕೊಳ್ಬೋದು ಬೇಡದಿದ್ದರೆ ಸ್ಕಿಪ್ ಮಾಡ್ಬೋದು ಇದು ಕೋಕಮ್ ಅಂದರೆ ಇದು ಇದು ಎಂಥದ್ದು ಮಂಗಳೂರು ಕಡೆ ಪುನರ್ ಪುಳಿ ಅಂತಾರೆ ನಾವು ಅಡ್ಡುಳಿ ಅಂತೀವಿ ಒಟೆ ಹುಳಿ ಅಂತೀವಿ ಇದನ್ನು ಹಾಕ್ಕೋಬೋದು ಅದ್ರ ಬಾ ಜಾಗದಲ್ಲಿ ಹುಣಸೆ ಹುಳಿ ಕೂಡ ಹಾಕ್ಕೋಬೋದು ಅಕಸ್ಮಾತ್ ಬೇಡ ಆದರೆ ಅದು ಕೂಡ ಸ್ಕಿಪ್ ಮಾಡ್ಬೋದು ನನ್ನ ವಾಯ್ಸ್ ಒಂಚೂರು ಹೋಗಿದೆ ಈ ಹಬ್ಬದ ಮಾತುಗಳು ಜನ ಹಬ್ಬ ಮಕ್ಕಳು ಮರಿಯೆಲ್ಲ ಬಂದಿದ್ದಲ್ಲ ಮಾತುಗಳು ಆಡಿ ಆಡಿ ವಾಯ್ಸ್ ಎಲ್ಲ ಹೋಗ್ಬಿಟ್ಟಿದೆ ಸ್ನೇಹಿತರೆ ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಹೇಗೆ ಅಂತೀರಾ ಇದು ಮೀನು ಮೊಟ್ಟೆ ಅವೆಲ್ಲ ತಿಂದಾವಾಗ ಅವರಿಗೆ ಎಷ್ಟು ಪ್ರೋಟೀನ್ಗಳು ಸಿಗುತ್ತೆ ಅದೇ ಅಷ್ಟೇ ಅದ್ರ ಡಬಲ್ ಪ್ರೋಟೀನ್ ಸಿಗುತ್ತೆ ಸ್ನೇಹಿತರೆ ಈ ಅಗಸೆ ಬೀಜದಲ್ಲಿ ಕಣ್ಣಿಗೆ ಒಳ್ಳೆಯದು ದೇಹಕ್ಕೆ ಒಳ್ಳೆಯದು ಆಮೇಲೆ ಇದು ತುಂಬ ಇದು ಏನೇನಕ್ಕೆ ಒಳ್ಳೆಯದು ಅಂದರೆ ಎಲ್ಲದಕ್ಕೂ ಒಳ್ಳೆಯದು ಆದರೆ ದಿನಕ್ಕೆ ಒಂದು ಚಮಚ ಅರ್ಧ ಚಮಚ ಮಾತ್ರ ದೇಹಕ್ಕೆ ಹೋಗಬೇಕು ಇದರಲ್ಲಿ ತುಂಬ ಗುಣಗಳಿದ್ದಾವೆ ಆಮೇಲೆ ಎಲ್ಲದಕ್ಕೂ ಉಪಯೋಗ ಬರುತ್ತೆ ಯಾವ್ದಕ್ಕೂ ಉಪಯೋಗ ಬರುತ್ತೆ ಅಂತ ಒಂದೊಂದೇ ಹೇಳ್ತಾ ಹೋಗ್ತೀನಿ ಇವತ್ತು ಚಟ್ನಿ ಪುಡಿ ಮಾಡಿದ್ದೀನಿ ಇದನ್ನು ಚಟ್ನಿ ಪುಡಿ ರೊಟ್ಟಿಗೂ ತಿನ್ಬೋದು ಚಪಾತಿಗೂ ತಿನ್ಬೋದು ಆಮೇಲೆ ಅದನ್ನು ಈ ಚಟ್ನಿ ಪುಡಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಿಂತಾರೆ ಕೆಲವರು ಕೊಬ್ಬರಿ ಎಣ್ಣೆ ಆ ಥರನೂ ತಿನ್ಬೋದು ಆಮೇಲೆ ಮೊಸರು ಹಾಕ್ಕೊಂಡು ರೊಟ್ಟಿ ತಿಂತಾರೆ ಜೋಳದ ರೊಟ್ಟಿ ಆ ಥರನೂ ತಿನ್ಬೋದು ಸೈಡಿಗೆ ಇಟ್ಕೊಂಡು ನಂಚ್ಕೊಂಡು ತಿನ್ಬೋದು ಎಲ್ಲ ಥರದ್ದು ತಿನ್ಬೋದು ಈ ಆರೋಗ್ಯವಂತ ಒಂದು ಅಗಸೆ ಬೀಜದ ಪುಡಿ ಚಟ್ನಿ ಪುಡಿ ಮಾಡಿ ತೋರಿಸ್ತೀನಿ ಈಗ ಹೇಗೆ ಮಾಡೋದು ಅಂತ ಹೇಳ್ತೀನಿ ಸ್ನೇಹಿತರೆ ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಹಚ್ಚಣಸ ಇದು ಸ್ಟೌವ್ ಡೌನಲ್ಲಿ ಇಟ್ಕೊಳ್ಳಿ ಮಾಮೂಲಿ ಯಥಾ ಪ್ರಕಾರ ಇದನ್ನ ಅಗಸೆ ಬೀಜನ ಸ್ವಲ್ಪ ಹುರ್ಕೋಬೇಕು ಇದು ಜಾಸ್ತಿ ಯೂಸ್ ಮಾಡಬಾರ್ದಂತೆ ಸ್ನೇಹಿತರೆ ದಿನಕ್ಕೆ ನಮ್ಮ ದೇಹಕ್ಕೆ ಎಷ್ಟು ಅರ್ಧ ಚಮಚದ ಮೇಲೆ ಹೋಗಬಾರ್ದು ಅಂತಾರೆ ಆ ಅರ್ಧ ಚಮಚದಲ್ಲೇ ಅಷ್ಟೊಂದು ಪ್ರೋಟೀನ್ಗಳು ಇರ್ತಾವಂತೆ ದೇಹದಲ್ಲಿ ಉಲ್ಲಾಸ ತರುತ್ತೆ ಈಗ ಇಂಟ್ರೆಸ್ಟೇ ಇಲ್ಲದೆ ಆಗಿರುತ್ತಲ್ಲ ಒಂದು ಉತ್ಸಾಹ ಇಲ್ಲದೆ ಇರ್ತಾರಲ್ಲ ಅಂಥವರಿಗೆಲ್ಲ ಉತ್ಸಾಹ ಕೊಡುತ್ತೆ ಅಂತಾರೆ ದೇಹದಲ್ಲಿ ಆಮೇಲೆ ಇದು ಹಾರ್ಮೋನ್ಗಳು ಬ್ಯಾಲೆನ್ಸ್ ಮಾಡುತ್ತಂತಿದು ಹಾರ್ಮೋನ್ಗಳೆಲ್ಲ ಬ್ಯಾಲೆನ್ಸ್ ಮಾಡುತ್ತೆ ಹೆಣ್ಮಕ್ಳಿಗೆ ಎಮ್ ಸಿ ಟೈಮಲ್ಲೆಲ್ಲ ತುಂಬ ನಿಶಕ್ತಿಯಾಗಿ ಹೀಗಿರ್ತಾರೆ ಒಂಥರ ಉತ್ಸಾಹ ಇಲ್ಲದೆ ಇರ್ತಾರಲ್ಲ ಈ ಗಂಡು ಮಕ್ಕಳಲ್ಲಿ ಕೂಡ ಕೆಲವೊಂದು ನಿರುತ್ಸಾಹದಿಂದ ಇರ್ತಾರಲ್ಲ ಅಂಥವ್ರಿಗೆ ಕೂಡ ರೆಮಿಡಿ ಅಂತ ಇದು ಆಮೇಲೆ ಹೆಣ್ಮಕ್ಳಿಗೆ ಕೂಡ ಆಗುತ್ತೆ ಗಂಡು ಮಕ್ಳಿಗೆ ಕೂಡ ಆಗುತ್ತೆ ಆದರೆ ಹಾಗಂತ ಹೆಚ್ಚು ಕೂಡ ಯೂಸ್ ಮಾಡೋಂಗಿಲ್ಲ ಅದಕ್ಕೆ ಎಷ್ಟು ತಿನ್ನಬೇಕು ಅಷ್ಟೇ ಈಗ ಮಾತ್ರೆ ರೂಪದಲ್ಲಿ ಔಷಧಿ ರೂಪದಲ್ಲಿ ನಾವು ಒಂದು ಅರ್ಧ ಹೆಚ್ಚು ತಗೋತೀವೋ ಹಾಗೇ ಇದು ಅರ್ಧ ಚಮಚಕ್ಕಿಂತ ಮೇಲೆ ದಿನ ನೋಡಿ ಚಟಪಟ ಅಂತ ಇದೆ ಅದನ್ನು ಆಡ್ತಾ ಇದೆ ಇದು ಸಾಕು ಸ್ನೇಹಿತರೆ ಸ್ಟೌವ್ ಡೌನ್ ಮಾಡಿದ್ದೀನಿ ಇದೇ ಬಿಸಿಗೆ ಇದನ್ನೆಲ್ಲ ಒಂದು ಸ್ವಲ್ಪ ಅದ್ರ ಜೊತೆಗೆ ಇದನ್ನೆಲ್ಲ ಹಾಕೊಂಡ್ಬಿಡಬೇಕು ಉಪ್ಪೊಂದ್ಬಿಟ್ಟು ಬಾಕಿದೆಲ್ಲ ಇದಕ್ಕೆ ಸೇರಿಸೋಣ ಒಂದು ಸ್ವಲ್ಪ ಬಿಸಿ ಬಿಸಿಗೆ ಅಷ್ಟೇ ಮತ್ತೇನಿಲ್ಲ ಸ್ಟೌವ್ ಡೌನ್ ಮಾಡಿದ್ದೀನಿ ಅದೇ ಬಿಸಿಲಿ ಒಂದು ಸ್ವಲ್ಪ ಬಿಸಿ ಮಾಡೋದಷ್ಟೇ ಇದು ಊಟಕ್ಕೆ ಸೈಡಲ್ಲಿ ಒಂದು ಅರ್ಧ ಅರ್ಧ ಚಮಚ ಹಾಕ್ಕೊಂಡು
ಕೊಬ್ಬರಿ ಎಣ್ಣೆ ಹಾಕ್ಕೋತಾರೆ ಕೆಲವರು, ಕೆಲವರು ಚಟ್ನಿ ಪುಡಿ ಮೊಸರು ಹಾಕ್ಕೋತಾರೆ. ಸಾಕು ಸ್ನೇಹಿತರೆ, ಸ್ಟವ್ ಆಫ್ ಮಾಡಿದ್ದೀನಿ. ಅದೇ ಬಿಸಿಗೆ ಇದೆಲ್ಲ ಸ್ವಲ್ಪ ಗರಿ ಗರಿ ಆಗುತ್ತೆ, ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಮಿಕ್ಸಿಗೆ ಹಾಕ್ತೀನಿ. ಇದನ್ನು ಕೂದಲು ಕೂಡ ಸಂರಕ್ಷಣೆ ಮಾಡುತ್ತೆ. ಇದು ಕೂದಲು ಕೂಡ, ಆ ಕೂದಲಿಗೆ ಹಚ್ಚೋದು ಒಂದು ರೆಮಿಡಿ ತೋರಿಸ್ತೀನಿ ನಾನು. ಫ್ಲೆಕ್ಸೈಡಲ್ಲಿ ಅಂದರೆ ಈ ಅಗಸೆ ಬೀಜದಲ್ಲಿ ಕೂದಲಿಗೆ ಹಚ್ಚುವಂಥ ಒಂದು ವಿಡಿಯೋ ಇದೆ, ಹಾಕ್ತೀನಿ. ಈಗ ಚಟ್ನಿ ಪುಡಿದನ್ನು ನೋಡೋಣ ಫಸ್ಟು, ಆಮೇಲೆ ನೆಕ್ಸ್ಟ್ ಹಾಕ್ತೀನಿ. ಸ್ನೇಹಿತರೆ, ಅದೇ ಇದರಲ್ಲಿ ಬಿಸಿ ಆಗ್ತಾ ಇದೆ, ಒಂದು ಸ್ವಲ್ಪ ತಣ್ಣಗಾಗಲಿ. ಆಮೇಲೆ ಸ್ನೇಹಿತರೆ, ಚಟ್ನಿ ಪುಡಿ ರೆಡಿಯಾಗಿದೆ ನೋಡಿ. ಅಗಸೆ ಬೀಜ ಚಟ್ನಿ ಪುಡಿ ರೆಡಿಯಾಗಿದೆ. ಇದು ಈ ಥರ ಮಾಡಿಕೊಂಡು ನೀವು ತಿಂದು ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ, ಬಾಯ್.